ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸಂಘರ್ಷ ಪೀಡಿತ ಆಫ್ಘಾನಿಸ್ತಾನದಲ್ಲಿ ಭಾರತ ಮತ್ತೊಂದು ಭಾರಿ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಆಫ್ಘಾನ್ನ ರಾಜಧಾನಿ ಕಾಬೂಲ್ ಸೇರಿದ ಹಾಗೆ ಅಲ್ಲಿನ ಅಕ್ಕಪಕ್ಕದ ಪಟ್ಟಣಗಳಿಗೆ ಕುಡಿಯುವ ನೀರು ಒದಗಿಸುವ ಹಾಗೂ ಕೃಷಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡುವ ಭಾರಿ ಡ್ಯಾಮ್ ಒಂದರ ನಿರ್ಮಾಣಕ್ಕೆ ಭಾರತ ಹಾಗೂ ಆಫ್ಘಾನ್ಗಳು ಸಹಿ ಹಾಕಿವೆ. ಕಾಬೂಲ್ ನದಿಯ ಉಪನದಿಗಳ ಮೇಲೆ ನಿರ್ಮಾಣ ಆಗ್ತಾ ಇರೋ ಈ ಡ್ಯಾಮ್ ಒಂದು ಕಡೆ ಆಫ್ಘಾನಿಸ್ತಾನದ ಜನರಿಗೆ ಸಂತೋಷವನ್ನುಂಟು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದ ಹೊಟ್ಟೆಗೆ ಬೆಂಕಿ ಬೀಳೋ ಹಾಗೆ ಮಾಡ್ತಾ ಇದೆ. ಹಾಗಾದರೆ ಏನು ಈ ಡ್ಯಾಮ್ ನಿರ್ಮಾಣದ ವಿಶೇಷ? ಆಫ್ಘಾನಿಸ್ತಾನದಲ್ಲಿ ಭಾರತ ಯಾಕೆ ಡ್ಯಾಮ್ ನಿರ್ಮಾಣ ಮಾಡ್ತಾ ಇದೆ, ಆಫ್ಘಾನ್ ಭಾರತದ ಸಂಬಂಧ ಹೇಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಆಫ್ಘಾನಿಸ್ತಾನದ ಬಗ್ಗೆ ನಿಮಗೆ ಸಾಕಷ್ಟು ವಿಷಯಗಳು ಗೊತ್ತಿವೆ. ಒಂದು ಕಾಲಕ್ಕೆ ಆಫ್ಘಾನ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸೋವಿಯತ್ ಪ್ರಯತ್ನ ಪಟ್ಟಿತ್ತು. ಸೋವಿಯತ್ನ ಆಧಿಪತ್ಯವನ್ನು ತಡೆಯೋದಕ್ಕೆ ಅಮೆರಿಕ ಅಲ್ಲಿ ಭಯೋತ್ಪಾದಕ ಗುಂಪುಗಳ ಹುಟ್ಟಿಗೆ ಕಾರಣವಾಯಿತು. ಅವರಿಬ್ಬರ ನಡುವಿನ ಸಮರದಲ್ಲಿ ಆಫ್ಘಾನ್ ಪ್ರಯೋಗ ಪಶುವಿನಂತೆ ನರಳಿತು. ಕಡೆಗೆ ಸೋವಿಯತ್ ಛಿದ್ರಗೊಂಡು ರಷ್ಯಾ ಅಲ್ಲಿಂದ ಎದ್ದು ಹೋಯಿತಾದರೂ ಅಮೆರಿಕನ್ನರು ಸಾಕಿದ್ದ ಭಯೋತ್ಪಾದಕ ಸರ್ಪಗಳು ಮುಂದೆ ಅವರನ್ನೇ ಕಚ್ಚಿದ್ವು. ಅಮೆರಿಕದ ಮೇಲೆ ಯಾರು ಊಹೆ ಕೂಡ ಮಾಡದ ರೀತಿಯಲ್ಲಿ ದಾಳಿ ನಡೆಯಿತು. ಅದಾದ ಮೇಲೆ ಆಫ್ಘಾನಿಸ್ತಾನದಲ್ಲಿ ಯುದ್ಧ ಆರಂಭಿಸಿದ ಅಮೆರಿಕ ಅಲ್ಲಿ ತಾಲಿಬಾನಿಗಳಿಂದ ಆಡಳಿತ ಕಿತ್ತುಕೊಳ್ಳುವುದರಲ್ಲಿ, ಅಲ್ ಖೈದಾ ನಾಯಕ ಒಸಾಮಾ ಬಿನ್ ಲಾದನ್ ಅನ್ನ ಹುಡುಕಿ ಕೊಲ್ಲುವುದರಲ್ಲಿ ಯಶಸ್ವಿಯಾಯಿತಾದರೂ ತಾಲಿಬಾನಿ ಹಾಗೂ ಇನ್ನಿತರ ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಕೂಡ ಆಫ್ಘಾನಿಸ್ತಾನ ಅನ್ನೋದು ಸಂಘರ್ಷ ಪೀಡಿತ ನೆಲಾನೆ. ಅಲ್ಲಿನ ಒಂದಷ್ಟು ಭಾಗಗಳಲ್ಲಿ ತಾಲಿಬಾನಿ ಪಡೆಗಳ ಹಿಡಿತ ಇವತ್ತಿಗೂ ಇದೆ. ಟ್ರಂಪ್ ಆಡಳಿತ ಕಾಲದಲ್ಲಿ ಅಮೆರಿಕ ಅಲ್ಲಿ ತಾಲಿಬಾನಿ ಪಡೆಗಳ ಜೊತೆ ಶಾಂತಿ ಒಪ್ಪಂದಕ್ಕೆ ಮಾತುಕತೆಗಳನ್ನು ಕೂಡ ಆರಂಭಿಸಿತ್ತು. ಆಫ್ಘಾನ್ ಆಡಳಿತವನ್ನು ಅಲ್ಲಿನ ಸರ್ಕಾರ ಹಾಗೂ ತಾಲಿಬಾನಿಗಳ ನಡುವೆ ಹಂಚಿ ಕೈ ತೊಳ್ಕೊಂಡು ಬಿಡುವ ಅಮೆರಿಕದ ಯೋಜನೆ ಎಷ್ಟರ ಮಟ್ಟಿಗೆ ಆ ದೇಶವನ್ನು ಸುರಕ್ಷಿತಗೊಳಿಸುತ್ತೋ ಗೊತ್ತಿಲ್ಲ. ಮತ್ತೊಂದು ಕಡೆ ಸಂತ್ರಸ್ತ ಆಫ್ಘಾನ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸೋದಕ್ಕೆ ಹಾಗೂ ಅಲ್ಲಿನ ಜನಜೀವನವನ್ನು ಸುಗಮಗೊಳಿಸೋದಕ್ಕೆ ವಿಶ್ವಸಂಸ್ಥೆ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ವಿಶ್ವದ ನಾನಾ ದೇಶಗಳು ಅದರಲ್ಲಿ ಭಾಗವಹಿಸ್ತಾ ಇವೆ. ಪ್ರತಿ 4 ವರ್ಷಗಳಿಗೊಮ್ಮೆ ಆಫ್ಘಾನ್ ಸಮ್ಮೇಳನ ಕೂಡ ನಡೆಯುತ್ತೆ. ಮತ್ತೊಂದು ಕಡೆ ಆಫ್ಘಾನ್ ನೆಲದಿಂದ ಅಮೆರಿಕ ಎದ್ದು ಹೋದರೆ ಅದನ್ನು ಸಂಪೂರ್ಣವಾಗಿ ತಮ್ಮ ಕೈಲಿಟ್ಕೊಳ್ಳೋದಕ್ಕೆ ಪಾಕಿಸ್ತಾನ ಹಾಗೂ ಚೀನಾಗಳು ರಣಹದ್ದುಗಳ ಥರ ಕಾಯ್ತಾ ಇವೆ. ಇಂಥ ಸಂದರ್ಭದಲ್ಲೂ ಆಫ್ಘಾನಿಸ್ತಾನದ ಅಭಿವೃದ್ಧಿಗೆ ಅಪಾರ ಪ್ರಮಾಣದ ಹಣವನ್ನು ಹೂಡ್ತಾ ಇರೋದು ಮತ್ತು ಅಲ್ಲಿನ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾನವೀಯತೆಯ ದೃಷ್ಟಿಯಿಂದ ಕೈಗೆತ್ತಿಕೊಂಡಿರುವುದು ಭಾರತ. ಈಗ ಭಾರತ ಅಲ್ಲಿನ ಕಾಬೂಲ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಬೇಕಾದ ನೀರನ್ನು ಒದಗಿಸೋದಕ್ಕೆ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿಕೊಡಲಿದೆ. ಅದರ ಹೆಸರು ಶಹತೂತ್ ಡ್ಯಾಮ್. ಇದರ ನಿರ್ಮಾಣಕ್ಕಾಗಿ ಭಾರತ ಸುಮಾರು $300 to $350 million ವೆಚ್ಚ ಮಾಡಲಿದ್ದು, ಇನ್ನು 2 ವರ್ಷಗಳ ಅವಧಿಯಲ್ಲಿ ಇದು ಪೂರ್ಣಗೊಳ್ಳಲಿದೆ. ಕಾಬೂಲ್ ನದಿಯ ನೀರನ್ನು ಬಳಸಿಕೊಂಡು ಆಫ್ಘಾನಿಸ್ತಾನದ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕುಡಿಯುವ ನೀರೊದಗಿಸುವ ಈ ಯೋಜನೆಗೆ ಸಹಿ ಬೀಳ್ತಿದ್ದ ಹಾಗೆ ಪಕ್ಕದ ಪಾಕಿಸ್ತಾನ ಕೊತ ಕೊತ ಕುದಿಯೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಕಾರಣ ಕಾಬೂಲ್ ನದಿಯ ನೀರು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೇ ಪ್ರದೇಶದಲ್ಲಿ ಶಹತೂತ್ ಡ್ಯಾಮ್ ನಿರ್ಮಾಣ ಆಗುತ್ತೆ. ಇನ್ನು ಕಾಬೂಲ್ ನದಿ ಇಲ್ಲಿ ಅಂದರೆ ಹಿಂದೂಕುಶ್ ಪರ್ವತ ಪ್ರದೇಶದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಅದು ಆಫ್ಘಾನ್ನ ಕಾಬೂಲ್, ಸುರೋಬಿ, ಜಲಾಲಾಬಾದ್ಗಳ ಮೂಲಕ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶಕ್ಕೆ ಬರುತ್ತೆ. ಅಲ್ಲಿಂದ ಈ ನದಿ ಪೇಶಾವರ್, ನೌಶರಾಗಳ ಮೂಲಕ ಪಾಕಿಸ್ತಾನದ ಅಟಾಕ್ ಬಳಿ ಸಿಂಧೂ ನದಿಯನ್ನು ಸೇರಿಕೊಳ್ಳುತ್ತೆ. ಹೀಗಾಗಿ ಈ ಕಾಬೂಲ್ ನದಿಯ ನೀರಿನ ಮೇಲೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶ ಆಧಾರಪಟ್ಟಿದೆ. ಇಷ್ಟು ದಿನ ಆಫ್ಘಾನಿಸ್ತಾನ ಯುದ್ಧಗ್ರಸ್ತ ದೇಶವಾಗಿದ್ದರಿಂದ ಅಲ್ಲಿ ಈ ನದಿಯ ನೀರನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಯಾವ ಪ್ರಯತ್ನಗಳು ನಡೆದಿರಲಿಲ್ಲ ಮತ್ತು ಸಾಕಷ್ಟು ಪ್ರಮಾಣದ ನೀರು ಸುಖವಾಗಿ ಪಾಕಿಸ್ತಾನದ ಪಾಲಾಗ್ತಾ ಇತ್ತು. ಆದರೆ ಈಗ ಈ ನದಿಯ ಮೇಲೆ ಡ್ಯಾಮ್ ನಿರ್ಮಾಣ ಆದರೆ ತಮಗೆ ಬರ್ತಾ ಇದ್ದ ನೀರಿನ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನೋದು ಪಾಕಿಗಳ ಆತಂಕ. ಹೀಗಾಗಿ ಅವರು ಡ್ಯಾಮ್ ನಿರ್ಮಾಣಕ್ಕೆ ತಕರಾರನ್ನು ತೆಗಿತಾ ಇದ್ದಾರೆ ಮತ್ತು ಕಾಬೂಲ್ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಆಫ್ಘಾನಿಸ್ತಾನವನ್ನು ಒತ್ತಾಯಿಸ್ತಾ ಇದೆ. ಆದರೆ ಅಂಥ ಒಪ್ಪಂದ ಪತ್ರಗಳಿಗೆ ಸಹಿ ಹಾಕಿದರೆ ನೀರಿನ ಸಂಪೂರ್ಣ ಬಳಕೆ ಸಾಧ್ಯವಾಗೋದಿಲ್ಲ ಅನ್ನೋ ಕಾರಣಕ್ಕೆ ಆಫ್ಘಾನ್ ಅಂಥ ಯಾವ ಒಪ್ಪಂದಕ್ಕೂ ಸಹಿ ಹಾಕೋದಕ್ಕೆ ಸಿದ್ಧವಿಲ್ಲ. ಇನ್ನು ಇಲ್ಲಿ ಡ್ಯಾಮ್ ನಿರ್ಮಾಣದ ಜೊತೆ ಜೊತೆಗೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಕೂಡ ನಿರ್ಮಾಣ ಆಗಲಿದ್ದು, ಅದರಿಂದ ಪುಲ್ ಇ ಕುಮರಿ ಎಲೆಕ್ಟ್ರಿಕಲ್ ಯೋಜನೆಗೆ ವಿದ್ಯುತ್ ಸಿಗುತ್ತೆ. ಈ ಡ್ಯಾಮ್ ನಿರ್ಮಾಣದ ಒಪ್ಪಂದ ಸೇರಿದ ಹಾಗೆ ಇನ್ನು ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಒಪ್ಪಂದ ಪತ್ರಕ್ಕೆ ಮಂಗಳವಾರ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಸಹಿ ಮಾಡಿದ್ದಾರೆ.
ಗೆಳೆಯರೆ ಹಾಗೆ ನೋಡಿದ್ರೆ ಆಫ್ಘಾನಿಸ್ತಾನದಲ್ಲಿ ಭಾರತ ಹಮ್ಮಿಕೊಳ್ತಾ ಇರೋದು ಇದೇ ಮೊದಲ ಯೋಜನೆ ಏನಲ್ಲ. ಇಲ್ಲಿನ ಸುಮಾರು 400 ಹೆಚ್ಚಿನ ಸಮುದಾಯ ಅಭಿವೃದ್ಧಿ ಯೋಜನೆಗಳಲ್ಲಿ ಭಾರತ ಹೂಡಿಕೆ ಮಾಡಿದೆ. ಇವತ್ತು ಆಫ್ಘಾನಿಸ್ತಾನದ ಎಲ್ಲ ಪ್ರಾಂತ್ಯಗಳಲ್ಲಿ ಕೂಡ ಒಂದಲ್ಲ ಒಂದು ಭಾರತದ ಯೋಜನೆ ಜಾರಿಯಾಗಿದೆ. 6 ಹಿಂದೆ ಇಲ್ಲಿನ ಹೆರಾತ್ ಪ್ರಾವಿನ್ಸ್ನಲ್ಲಿ ಹರಿ ನದಿ ಮೇಲೆ ಭಾರತ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಸಲ್ಮಾ ಡ್ಯಾಮ್ ಅಂತ ಹೆಸರಿಸಲಾಗಿದ್ದ ಅದನ್ನು ಈಗ ಫ್ರೆಂಡ್ಶಿಪ್ ಡ್ಯಾಮ್ ಅಂತ ಕರೀತಾರೆ. 1976 ಆರಂಭಗೊಂಡ ಈ ಡ್ಯಾಮ್ ಕಾಮಗಾರಿ ಆಫ್ಘನ್ ಸಂಘರ್ಷದ ಕಾರಣದಿಂದಾಗಿ ಪದೇ ಪದೇ ನೆನೆಗುದಿಗೆ ಬೀಳ್ತಾ ಬಂದಿತ್ತು. ಆ ನಂತರ 2014 ಮತ್ತೆ ಈ ಕಾಮಗಾರಿ ಆರಂಭವಾಯಿತು. $257 million ವೆಚ್ಚದ ಈ ಡ್ಯಾಮ್ ಅನ್ನ 2016 ಉದ್ಘಾಟನೆ ಮಾಡಲಾಯಿತು. ಇನ್ನು ಆಫ್ಘನ್ ಹಾಗೂ ಭಾರತದ ನಡುವೆ ನೇರ ಸಂಪರ್ಕಕ್ಕೆ ಮಾರ್ಗ ಇಲ್ಲ. ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಇರಾನ್ ಆಫ್ಘಾನಿಸ್ತಾನವನ್ನು ಭಾರತದಿಂದ ಬೇರ್ಪಡಿಸ್ತಾ ಇದೆ. ಆದರೆ ಇರಾನ್ನ ಚಾಬಹಾರ್ ಬಂದರಿನ ಮೂಲಕ ಭಾರತ ಆಫ್ಘಾನಿಸ್ತಾನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದೆ. ಅದಕ್ಕಾಗಿ ದೇಲಾರಂ ಡಾರೆನ್ಸ್ ಹೆದ್ದಾರಿಯನ್ನು ಭಾರತ ಈಗಾಗಲೇ ನಿರ್ಮಾಣ ಕೂಡ ಮಾಡಿದೆ. ಇದೆಲ್ಲ ಸರಿ ಆದರೆ ಅಲ್ಲಿನ ಭಾರತದ ಹೂಡಿಕೆಯಿಂದ ಏನು ಲಾಭ? ಭವಿಷ್ಯದಲ್ಲಿ ಇದನ್ನು ಆಫ್ಘನ್ ನೆನಪಿಟ್ಟುಕೊಳ್ಳುತ್ತಾ? ಇತಿಹಾಸವನ್ನು ನೆನಪು ಮಾಡಿಕೊಂಡ್ರೆ ಭಾರತವನ್ನು ದೋಚಿದ, ಇಲ್ಲಿ ನರಮೇಧಗಳನ್ನು ಸೃಷ್ಟಿ ಮಾಡಿದ ಘೋರಿ ಘಜನಿಗಳೆಲ್ಲ ಇದೇ ಆಫ್ಘನ್ ನೆಲದಿಂದ ಬಂದವರು. ಆದರೆ ಅದೆಲ್ಲವನ್ನು ಮರೆತು ಭಾರತ ಕೋಟ್ಯಂತರ ರೂಪಾಯಿ ಹಣವನ್ನು ಆಫ್ಘನ್ ಮೇಲೆ ಹೂಡಿಕೆ ಮಾಡ್ತಾ ಇದೆ. ಇದರಿಂದ ಏನು ಲಾಭ? ಅಲ್ಲಿನ ತಾಲಿಬಾನಿಗಳು ಪಾಕಿಸ್ತಾನದ ISI ಜೊತೆಗೆ ಅತ್ಯುತ್ತಮವಾದ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ. ಈ ಫ್ರೆಂಡ್ಶಿಪ್ ಬ್ರಿಡ್ಜ್ ಇದೆಯಲ್ಲ, ಇದನ್ನು ಸ್ಫೋಟಿಸೋದಕ್ಕೆ ಪ್ರಯತ್ನ ಪಟ್ಟ ತಾಲಿಬಾನಿ ಸಂಘಟನೆ ಕ್ವೆಟಾ ಶುರಾ ಆಪರೇಟ್ ಮಾಡ್ತಾ ಇರೋದು ಪಾಕಿಸ್ತಾನದ ನೆಲದಿಂದ. ಆಫ್ಘನ್ ತಾಲಿಬಾನಿಗಳಿಗೆ ಪಾಕಿಸ್ತಾನದ ISI ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಡ್ತಾ ಇದೆ ಅನ್ನೋದು ಹೊಸ ವಿಷಯ ಏನಲ್ಲ. ಆ ನೆಲದಲ್ಲಿ ಪ್ರಜಾಪ್ರಭುತ್ವ ಪತನವಾಗಿ ಮತ್ತೆ ತಾಲಿಬಾನಿಗಳ ಆಡಳಿತ ಶುರುವಾದ್ರೆ ಮಧ್ಯ ಏಷ್ಯಾ ಮತ್ತೆ ಸಂಘರ್ಷ ಪೀಡಿತ ಆಗುತ್ತೆ. ಹಾಗಾಗಬಾರದು ಅಂತ ಭಾರತ ಬಯಸ್ತಾ ಇದೆ. ಇನ್ನು ಅಲ್ಲಿನ ಶಾಂತಿ ಸ್ಥಾಪನೆಯಲ್ಲಿ ಕೂಡ ಭಾರತದ ಭಾಗವಹಿಸುವಿಕೆ ತುಂಬಾನೇ ಮುಖ್ಯ. ಈ ಮಧ್ಯೆ ಆಫ್ಘನ್ ಆಡಳಿತವನ್ನ ತಾಲಿಬಾನಿಗಳ ಜೊತೆ ಹಂಚಿ ಅಲ್ಲಿನ ಅಮೆರಿಕಾದ ಸೇನೆಯನ್ನ ಹಿಂಪಡೆಯುವ ಬಗ್ಗೆ ಟ್ರಂಪ್ ತೆಗೆದುಕೊಂಡಿದ್ದ ನಿರ್ಧಾರವನ್ನ ಈಗ ಬಿಡನ್ ಸರ್ಕಾರ ಪುನರ್ ಪರಿಶೀಲನೆಗೆ ಒಳಪಡಿಸ್ತಾ ಇದೆ. ಇಲ್ಲಿ ಇನ್ನೂ ಅಮೆರಿಕ ಪಡೆಗಳು ಹಿಂದಕ್ಕೆ ಸರಿಯುವ ಕಾಲ ಬಂದಂತಿಲ್ಲ. ಯಾಕೆಂದ್ರೆ ಆಫ್ಘನ್ ಸೇನೆಗೆ ತಾಲಿಬಾನಿಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವ, ನಿಯಂತ್ರಿಸುವ ಶಕ್ತಿ ಖಂಡಿತ ಇಲ್ಲ. ಅಲ್ಲಿನ ಭಾಗಶಃ ಪ್ರಾಂತಗಳಲ್ಲಿ ಈಗಲೂ ತಾಲಿಬಾನಿ ಪಡೆಗಳು ಪರ್ಯಾಯ ಸರ್ಕಾರವನ್ನು ನಡೆಸುತ್ತವೆ. ಅವರು ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಅಲ್ಲಿನ ಸರ್ಕಾರವನ್ನು ಕೆಳಗಿಳಿಸಿ ಮತ್ತೆ ಅದೇ ಅನಾಗರಿಕ ಆಡಳಿತಕ್ಕೆ ಮುಂದಾಗುವ ಸಾಧ್ಯತೆ ಇರುತ್ತೆ. ಇದು ಪಾಕಿಸ್ತಾನಕ್ಕೂ ಬೇಕು, ಚೀನಾಗೂ ಬೇಕು. ಯಾಕೆಂದ್ರೆ ಆಫ್ಘಾನಿಸ್ತಾನ ಚೀನಾದ ಕೈಗೆ ಸಿಕ್ಕರೆ ಅವರಿಗೆ ಯುರೋಪ್ ತುಂಬಾನೇ ಹತ್ತಿರ ಆಗುತ್ತೆ. ಹಳೆಯ ಸಿಲ್ಕ್ ರೂಟ್ ಸಂಪೂರ್ಣವಾಗಿ ಕೈಗೆ ಸಿಕ್ಕಾಗುತ್ತೆ. ಹೀಗಾಗಿ ಚೀನಾ ಆಫ್ಘನ್ ಮೇಲಿನ ಹಿಡಿತಕ್ಕಾಗಿ ಪಾಕಿಸ್ತಾನದ ಮೂಲಕ ಪ್ರಯತ್ನವನ್ನು ನಡೆಸ್ತಾ ಇದೆ. ಇದೆಲ್ಲವನ್ನ ನಿಯಂತ್ರಿಸಬೇಕು ಅಂದ್ರೆ ಅಲ್ಲಿ ಅಮೆರಿಕ ಹಾಗೂ ಭಾರತ ಒಟ್ಟಾಗಿ ಕೆಲಸ ಮಾಡಬೇಕು ಮತ್ತು ಭಾರತೀಯ ಹೂಡಿಕೆಯನ್ನು ಕಾಪಾಡುವ, ಅದು ವ್ಯರ್ಥವಾಗದಂತೆ ತಡೆಯುವ ಕೆಲಸವನ್ನು ಕೂಡ ಅಮೆರಿಕ ಹಾಗೂ ಭಾರತಗಳು ಒಟ್ಟಾಗಿ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಇದು ಆಫ್ಘನ್ ನೆಲದಲ್ಲಿ ಭಾರತ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವ ಶಹತೂತ್ ಡ್ಯಾಮ್ನ ವಿಷಯ. ಇದರಿಂದ ಪಾಕಿಸ್ತಾನಕ್ಕೆ ನೀರಿನ ಬರ ಉಂಟಾಗಿ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಸಮಸ್ಯೆ ಉಂಟಾದರೆ ಅದು ಅವರ ಕರ್ಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.